ಇನ್ನು ಮುಂದಿನ ಸುದ್ದಿಯನ್ನು ನೋಡೋಣ. ರಾಜ್ಯದಲ್ಲಿ ಬಜೆಟ್ ಮಂಡನೆ ಇರೋದ್ರಿಂದಾಗಿ ಶುಕ್ರವಾರದಿಂದ ಅಧಿವೇಶನ ಆರಂಭವಾಗ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಶಾಸಕರಿಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಕೇರಿ ಅವರು ಗುರುವಾರ ಮನವಿ ಮಾಡಿಕೊಂಡಿದ್ದಾರೆ. ಅಧಿವೇಶನ ಕುರಿತು ಇಂದು ಮಾಹಿತಿ ನೀಡಿರುವ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಕೇರಿ ಅವರು, ಇದು ಈ ವಿಧಾನಸಭೆಯ 15ನೇ ಹಾಗೂ ಕೊನೆಯ ಅಧಿವೇಶನ ಆಗಿರುತ್ತೆ. ಅಧಿವೇಶನದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. ಕೊನೆ ಈ ಸರ್ಕಾರಕ್ಕೆ ಕೊನೆಯ ಸೆಷನ್ ಇದು, ಬಜೆಟ್ ಅಧಿವೇಶನ, ಬಜೆಟ್ ಮುಂಚಿತವಾಗಿ ನಡೆಯುವಂಥ ಚರ್ಚೆ. ಅವ್ರು ಯಾಕೆ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಕೇಳ್ಕೋಬೇಕಂದ್ರೆ, ವಿಧಾನಸೌಧ ಅಂದರೆ ಜನಪ್ರತಿನಿಧಿಗಳು, ಶಾಸಕರುಗಳು, ವಿರೋಧ ಪಕ್ಷದವರು ಆಡಳಿತ ಪಕ್ಷವನ್ನು ಟೀಕಿಸಬೇಕು, ಆಡಳಿತ ಪಕ್ಷದವರು ವಿರೋಧ ಪಕ್ಷದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಸರಿಯಾದ ಬೆಲೆಯನ್ನು ಕೊಡೋಕ್ಕೆ ಸಾಧ್ಯ. ಈ ಬೆಳಗಾವಿಲಿ ಸೆಷನ್ ಮಾಡ್ತಾರೆ, ಶುಕ್ರವಾರ ಮಧ್ಯಾಹ್ನ ಆಯ್ತಿದ್ದಂಗೆ ಎಲ್ಲ ಜೂಟಾಯ್ತಾರೆ. ಬೆಂಗಳೂರಲ್ಲಿ ಸೆಷನ್ ಮಾಡ್ತಾರೆ, 224 ಕ್ಷೇತ್ರದಲ್ಲಿ ಸಂಬಂಧಪಟ್ಟವ್ರು ಯಾರೂ ಸರಿಯಾಗಿ ಬರೋದೇ ಇಲ್ಲ. ಎಸ್ಪೆಷಲಿ ಇದು ಚುನಾವಣೆ ಸಂದರ್ಭ, ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಎಲ್ಲರೂ ಕ್ಷೇತ್ರದಲ್ಲಿರೋಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ದಯವಿಟ್ಟು ಬನ್ನಿ, ಎಲ್ಲವನ್ನ ಚರ್ಚೆ ಮಾಡಿ. ಈ ವರ್ಷದ ಬಜೆಟ್ನಲ್ಲಿ ಒಂದಷ್ಟು ಮಂಡಿಸಬೇಕಾದ್ದು ಆಡಳಿತ ಪಕ್ಷಕ್ಕೆ ಇರುತ್ತೆ, ಆಡಳಿತ ಪಕ್ಷದ ಎಡವಟ್ಟುಗಳನ್ನ ಪ್ರಶ್ನಿಸಬೇಕಾಗಿರೋದು ವಿರೋಧ ಪಕ್ಷದವ್ರಿಗಿರುತ್ತೆ. ಈಗ ಪ್ರಶ್ನಿಸಾಗಬೇಕಾಗಿರೋದೇನು, ಅವ್ರು ಬಜೆಟ್ ಜಾರಿ ಮಾಡೋ ಆಗಬೇಕಾಗಿರೋದನ್ನು ಹೆಂಗಾರು ಮಾಡಿ ಎಲೆಕ್ಷನ್ ಗೆಲ್ಲಬೇಕಷ್ಟೇ. ಬಿಜೆಪಿಯವ್ರಿಗೂ ಗೆಲ್ಲಬೇಕು, ಕಾಂಗ್ರೆಸ್ ಅವ್ರಿಗೂ ಗೆಲ್ಲಬೇಕು. ಹೀಗಾಗಿ ಈಗ ಯಾವಾಗ ಶುಕ್ರವಾರ, ನಾಳೆಯಿಂದ ಶುಕ್ರವಾರದಿಂದ ಶುಕ್ರವಾರ ಯಾರೂ ಹೋಗಲ್ಲ, ಶನಿವಾರ ಭಾನುವಾರ ರಜೆ, ಇನ್ನೇನಿದ್ರು ಸೆಷನ್ ಅಂದರೆ ಸೋಮವಾರದಿಂದ. ಅದು ಕೂಡ ರಾಜಕೀಯವಾಗಿ ಚುನಾವಣೆಗೆ ಒಂದಷ್ಟು ಪೂರಕವಾಗಿ ಆಗುವಂಥ ಕೆಲಸಗಳಿತ್ತು ಅಂದರೆ ಬೆಂಗಳೂರಿಗೆ ಬರ್ತಾರೆ ಅಷ್ಟೇ, ಇಲ್ಲಾಂದ್ರೆ ಯಾರು ಬರಲ್ಲ. ಅವ್ರ ಕ್ಷೇತ್ರದಲ್ಲಿ ಇರ್ತಾರೆ, ಎಲೆಕ್ಷನ್ ಕೆಲಸ ನೋಡ್ಕೋತಾರೆ. ಪಾಪ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದ್ದಕ್ಕಿದ್ದಂಗೆ ಹೋಗಿ ಮೋದಿ ಮೀಟ್ ಮಾಡಿ ಬಂದಿದ್ರು, ಅದು ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಸರಿಯಾಗಿ. ಒಟ್ನಲ್ಲಿ ಸೆಷನ್ ಶುರು ಆಗ್ತಿದೆ, ಎಲ್ಲ ಬರಬೇಕು ಅಂತ ಹೇಳೋರೆ, ನೋಡಬೇಕು ಯಾವ ರೀತಿ ಚರ್ಚೆಗಳಾಗುತ್ತೆ, ಎಷ್ಟು ಜನ ಬರ್ತಾರೆ ಏನು ಅಂತ. ಅದೇ ಅಂದ್ರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಇದು ಕೊನೆ ಅಧಿವೇಶನ ಅಲ್ವಾ ಸರ್? ಈ ಸರ್ಕಾರಕ್ಕೆ, ಈ ಸರ್ಕಾರಕ್ಕೆ ಅವರ ಅಂದ್ರೆ 2018 2023 ಈ ಒಂದು 5 ವಿಧಾನಸಭೆಯ ಅವಧಿಯಲ್ಲಿ ಇದೊಂದು ಕೊನೆ ಅಧಿವೇಶನ ಆಗಿರುತ್ತೆ. ಹೀಗಾಗಿ ಬಜೆಟ್ ಮಂಡಿಸ್ಬೇಕು ಕೊನೆ ಅಧಿವೇಶನದಲ್ಲಿ, ಈ ಅಧಿವೇಶನದಲ್ಲಿ. ಹೀಗಾಗಿ ಎಲ್ಲರೂ ಬರಬೇಕು ಅಂತ ಹೇಳ್ತಾರೆ. ನೋಡ್ಬೇಕು ಯಾರ್ಯಾರು ಬರ್ತಾರೆ, ಯಾರ್ಯಾರು ಕ್ಷೇತ್ರದಲ್ಲಿ ಉಳ್ಕೋತಾರೆ, ಯಾರ ವಿರುದ್ಧ ಯಾರು ಆರೋಪ ಮಾಡ್ತಾರೆ, ಯಾವ ಸಿ ಡಿ ಬಗ್ಗೆ ಚರ್ಚೆ ಆಗುತ್ತೆ, ಇವೆಲ್ಲ ಜೋರಾಗಿರುತ್ತೆ ಮಜಾ ಸೆಷನ್ ಮುಗಿಯೋವರೆಗೂ.